ಉಡುಪಿಯಲ್ಲಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಸರ್ಕಾರದ ನಿಯಮ ಪಾಲಿಸುವಂತೆ ಎಚ್ಚರಿಕೆ ನೀಡಲು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸ್ವತಃ ಕುಂದಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮಾಸ್ಕ್ ಧರಿಸುವಂತೆ ಸಾಮಾಜಿಕ ಅಂತರ ಕಾಪಾಡುವಂತೆ ಜಾಗೃತಿ ಮೂಡಿಸಿದರು. ಕೋವಿಡ್ ಎರಡನೇ ಅಲೆಯು ಪ್ರಾರಂಭವಾಗ್ತಾ ಇದ್ದು ಸುರಕ್ಷತಾ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದರೂ ಸಹ ಸಾರ್ವಜನಿಕರು ಕೋವಿಡ್ ಸುರಕ್ಷತಾ ಕ್ರಮಗಳಾದ ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರವನ್ನು ಪಾಲಿಸುವುದು ಇವು ಯಾವುದು ಕಂಡುಬರ್ತಾ ಇಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಯವರು ಶೋರೂಮ್ ಹೋಟೆಲ್ ಬೇಕರಿ ಹೀಗೆ ಎಲ್ಲಾ ಕಡೆಗಳಿಗೆ ಭೇಟಿ ನೀಡಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸುವವರಿಗೆ ಎಚ್ಚರಿಕೆಯನ್ನು ನೀಡಿದ್ರು ದಂಡವನ್ನು ಕಟ್ಟುವಂತೆ ಸೂಚಿಸಿದ್ರು. ನೀವು ನೋಡಿರ್ಬೋದು ಕಾಪು ಮಾರಿ ಪೂಜೆ ಅದರಲ್ಲಿ ಬಹಳ ಅತ್ಯಂತ ಶಿಸ್ತೆಯಿಂದ ಜನ ಪಾಲ್ಗೊಂಡಿದ್ದಾರೆ. ಒಂದು ಅವಧಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ 500ಕ್ಕಿಂತ ಹೆಚ್ಚು ಜನ ಇರಬಾರ್ದು ಅಂತ ಸೂಚನೆ ಕೊಟ್ಟಿದ್ರು. ಅದನ್ನು ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಚಾಚು ತಪ್ಪದೆ ಪಾಲನೆ ಮಾಡಿದ್ದಾರೆ. ಮಾಸ್ಕ್ ಇಲ್ಲದಿರೋರನ್ನ ದೇವಸ್ಥಾನಗಳಿಗೆ ಇಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಹೋಗಬೇಕು, ಇವೆಲ್ಲ ಸ್ಟ್ರಿಕ್ಟ್ ಏನು ನಾರ್ಮ್ಸ್ ಇದೆ ಅವೆಲ್ಲವನ್ನು ಫಾಲೋ ಮಾಡಿದ್ದಾರೆ. ಕೊಲ್ಲೂರಿನಲ್ಲೂ ಅದೇ ಮಾಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಒಂದು ಅವಧಿಗೆ ಎಟ್ ಟೈಮ್ 500ಕ್ಕಿಂತ ಹೆಚ್ಚು ಜನ ಸೇರಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಭಕ್ತಾದಿಗಳು ಬಂದರೆ ಪೂಜೆ ಮಾಡಿ ಹೋಗಬೇಕು, ಆ ಥರದ್ದು ಉತ್ಸವಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡೋದಿಲ್ಲ. ಲಾಸ್ಟ್ ಇನ್ನು ಬಹಳ ಮುಖ್ಯವಾಗಿ ಮದುವೆ ಹಬ್ಬಗಳಿದ್ದಾವೆ, ಅವುಗಳಲ್ಲಿ ಜನ ಜಾಸ್ತಿ ಸೇರ್ತಾ ಇದ್ದಾರೆ ಅಂತ ದೂರು ಬಂದಿದೆ. ಈಗಾಗಲೇ ತಹಸೀಲ್ದಾರ್ಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಪರ್ಮಿಷನ್ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಯಾರು ನೋಡ್ತಾರೆ ಅನ್ನೋದನ್ನು ಸಹ ಸ್ಪೆಸಿಫೈ ಮಾಡಬೇಕು. ಯಾರು ನೋಡ್ತಾರೆ ಜವಾಬ್ದಾರಿ ಇಲ್ಲ ಅಧಿಕಾರಿ ನೇಮಕ ಮಾಡಿರ್ತೀವಿ, ಅವರೇನಾದರೂ ಉಲ್ಲಂಘನೆ ಮಾಡಿದರೆ ಅವ್ರು ನೋಡದೇ ಇದ್ರೆ ಅಂಥವ್ರ ಮೇಲೆ ಸಹ ಕಠಿಣ ಕ್ರಮ ಜರುಗಿಸ್ತೀವಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಅಧಿಕಾರಿ